ನಗರದಲ್ಲಿ ಯಾವುದೇ ಸಮಸ್ಯೆ ಕಂಡುಬಂದರೆ ಮುಕ್ತವಾಗಿ ಬಂದು ಪೊಲೀಸರಿಗೆ ತಿಳಿಸಿ ಅಪರಾಧವನ್ನು ತಡೆಗಟ್ಟುವಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸಹಕರಿಸಬೇಕು ಎಂದು ಸಿಪಿಐ ಲಕ್ಷ್ಮೀಕಾಂತ್ ತಿಳಿಸಿದ್ದಾರೆ. ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಳಬಾಗಿಲು ನಗರದ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೋಲಾರ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಇದೆ, ಅದರಂತೆ ಅಪರಾಧ ಮುಕ್ತ ಸಮಾಜಕ್ಕೆ ಪೊಲೀಸರೊಂದಿಗೆ ಸಹಕರಿಸಿ ಎಂದು ತಿಳಿಸಿದರು. ದರೋಡೆ ಇರ್ಬೋದು, ಈಗ ಲಾಭಕ್ಕಾಗಿ ಕೊಲೆ ಇರ್ಬೋದು, ಈ ತರ ಅಪರಾಧಗಳು ಅವ್ರಿಗೆ ಮಾನಭಂಗ ಮಾಡೋ ಪ್ರಯತ್ನ ಮಾಡೋದಿರ್ಬೋದು, ಚುಡಾಯಿಸೋದಿರ್ಬೋದು, ಈ ತರ ಪ್ರಕರಣಗಳು, ಆಮೇಲೆ ಮಾದಕ ವಸ್ತುಗಳಿಗೆ ಬಲಿಯಾಗುವಂತ ಪ್ರಕರಣಗಳಿರ್ಬೋದು, ಆಮೇಲೆ ರಸ್ತೆ ಅಪಘಾತಗಳಿಗೆ ಸಂಬಂಧಪಟ್ಟಂತ ಪ್ರಕರಣಗಳಿರ್ಬೋದು, ಈ ರೀತಿ ಬೇರೆ ಬೇರೆಯಾದ ಪ್ರಕರಣಗಳಿರ್ತವೆ. ಎರಡು ರಾಷ್ಟ್ರೀಯ ಪಕ್ಷಗಳು ಕಮರ್ಷಿಯಲ್ ಪಕ್ಷಗಳಾಗಿದ್ದು ರಾಜ್ಯದ ನೆಲ ಜಲ ಉಳಿಯಬೇಕಾದರೆ ಜನ ಎಚ್ಚೆತ್ತುಕೊಂಡು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಯುವ ಮುಖಂಡ ಸಮೃದ್ಧಿ ಮಂಜುನಾಥ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಕಾರ್ಯಕರ್ತರು ಸಾರ್ವಜನಿಕ ಆಸ್ತಿ ನಾಶಗೊಳಿಸಿ ಕನ್ನಡ ನಾಡಿನ ಧ್ವಜಕ್ಕೆ ಅವಮಾನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸಗೊಳಿಸುವ ಮೂಲಕ ಪುಂಡಾಟಿಕೆ ನಡೆಸುತ್ತಿದ್ದು ಇವರ ವಿರುದ್ಧ ಸರ್ಕಾರ ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೆಳಗಾವಿಯಲ್ಲಿ ಪದೇ ಪದೇ ಗದ್ದಲ ಎಬ್ಬಿಸಿ ವಿನಾಕಾರಣ ರಾದಂತ ಮಾಡುತ್ತಿರುವುದು ಖಂಡನೀಯ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ದಲ್ಲದೆ ಪುಂಡಾಟಿಕೆ ನಡೆಸುತ್ತಿರುವವರನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಕೇರಳದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರಪ್ರದೇಶದಲ್ಲಾಗಿರ್ಬೋದು, ಇವತ್ತು ಕರ್ನಾಟಕದಲ್ಲೂ ಕೂಡ ಈ ತರ ನಲ ಜಲ ಭಾಷೆ ಉಳಬೇಕಾದ್ರೆ ಪ್ರಾದೇಶಿಕ ಪಕ್ಷಕ್ಕೆ ಮನ್ನಣೆ ಕೊಡಬೇಕಂತ ಕೇಳ್ಕೊಂತ ಇದ್ದೀನಿ. ಎರಡೂ ಪಕ್ಷಗಳು ಮಲಗುವಂತ ಪಕ್ಷ ಆಗಿದೆ, ಕಮರ್ಷಿಯಲ್ ಪಕ್ಷ ಆಗಿದೆ. ಅದಕ್ಕೆ ಜನ ಇವತ್ತು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ. ಪಕ್ಕದ ಎಲ್ಲ ಸುತ್ತಮುತ್ತಲೂ ಪ್ರಾದೇಶಿಕ ಬಂದಿದೆ, ಕರ್ನಾಟಕದಲ್ಲೂ ಒಂದು ಕೂಡ ಪ್ರಾದೇಶಿಕ ಬರಬೇಕಂತ ಕೇಳ್ಕೊತಾ ಇದ್ದೀನಿ.